ಕತೆ ಹೇಳಜ್ಜಿ. ಹಾಯ್, ನಾನ್ ಮಮತಾ. ಪುರಾಣದ ಕಥೆಗಳನ್ನ ಕೇಳೋಕೆ ಅದೇನೋ ಥ್ರಿಲ್ಲಿಂಗ್ ಆಗಿರುತ್ತೆ, ಅದರೊಳಗೆ ಉತ್ತಮವಾದ ಸಂದೇಶ ಅಡಗಿರುತ್ತೆ. ಇವತ್ತು ನಮ್ಮ ಅಜ್ಜಿ ವಾಲಿ ಮತ್ತು ರಾವಣನ ಕಥೆನ ಹೇಳ್ತಾಳಂತೆ. ಕತೆ ತುಂಬಾನೇ ಬೊಂಬಾಟಾಗಿದೆ, ತಡ ಮಾಡೋದು ಬೇಡ, ಬನ್ನಿ ಕೇಳೋಣ. ಎಲ್ಲ ಮಕ್ಕಳು ಬಂದ್ರ ಸರಿ, ನಾನಿವತ್ತು ರಾಮಾಯಣದ ಒಂದು ಕತೆ ಹೇಳ್ತೀನಿ. ಲಂಕಾದ ರಾಜ 10 ತಲೆ ರಾವಣ ಇದ್ನಲ್ಲ ಮಕ್ಕಳೇ, ಅವನಿಗೆ ತುಂಬ ಅಹಂಕಾರ ಇತ್ತು. ಭೂಲೋಕದ ರಾಜರನ್ನೆಲ್ಲ ತಾನು ಜಯಿಸಿದ್ದೇನೆ, ಎಲ್ಲರೂ ತನ್ನ ಹಿಡಿತದಲ್ಲಿದ್ದಾರೆ, ಇಷ್ಟು ಶಕ್ತಿ ಇರೋ ನಾನು ದೇವತೆಗಳ ರಾಜನಾದ ಇಂದ್ರನನ್ನು ಯಾಕೆ ಸೋಲಿಸಬಾರ್ದು ಅನ್ನೋ ಆಲೋಚನೆ ಅವನ ತಲೆಗೆ ಬಂತು. ತಕ್ಷಣ ಆತ ತನ್ನ ಮಗನಾದ ಮೇಘನಾದನನ್ನು ಕರೆದು, ಮೇಘನಾದ, ದೇವತೆಗಳ ರಾಜ ಇಂದ್ರ ತಾನೇ ಶಕ್ತಿಶಾಲಿ ಅಂತ ಮೆರೀತಿದ್ದಾನೆ, ಅವನನ್ನು ಸೋಲಿಸಿ ರಾವಣ ಅಂದರೆ ಯಾರು ಅಂತ ತೋರಿಸಿ ಬರೋಣ ನಡೇ ಅಂದ. ಅಪ್ಪ ಹೇಳದ ಹಾಗೆ ಆತನ ಜೊತೆ ಸೇರಿ ಮೇಘನಾದ ದೊಡ್ಡ ಸೈನ್ಯದೊಂದಿಗೆ ಇಂದ್ರನ ರಾಜಧಾನಿ ಅಮರಾವತಿ ಕಡೆ ಹೊರಟ್ರು. ಅಲ್ಲಿ ಇವರು ಇಂದ್ರನ ಸೈನ್ಯದ ಮೇಲೆ ಮುಗಿಬಿದ್ರು. ದೇವತೆಗಳಿಗೂ ರಾವಣನ ಸೈನ್ಯಕ್ಕೂ ಭಾರಿ ಯುದ್ಧ ಆಯಿತು. ಆದರೆ ತುಂಬಾನೇ ಶಕ್ತಿಶಾಲಿಯಾಗಿದ್ದ ರಾವಣ ಅವರನ್ನ ಸೋಲ್ಸೇ ಬಿಟ್ಟ. ಕಡೆಗೆ ಈ ಪ್ರಚಂಡ ರಾವಣ ಇಂದ್ರನನ್ನ ಸೆರೆ ಹಿಡಿದು ಬಿಟ್ಟ. ಆಗ ರಾವಣ, ಮೇಘನಾದ, ನೀನು ಇಂದ್ರನನ್ನ ನಮ್ಮ ಪಟ್ಟಣಕ್ಕೆ ಕರ್ಕೊಂಡು ಹೋಗೋ, ನಾನು ಅಮರಾವತಿಯನ್ನ ಲೂಟಿ ಮಾಡ್ಕೊಂಡು ಬರ್ತೀನಿ ಅಂದ. ಮೇಘನಾದ ಲಂಕಾಪಟ್ಟಣವನ್ನ ತಲುಪಿದ ಮೇಲೆ ಇಂದ್ರನನ್ನ ದೊಡ್ಡ ಕಂಬವೊಂದಕ್ಕೆ ಕಟ್ಟು ಹಾಕಿದ. ಅಲ್ಲಿ ನೋಡಿದ್ರೆ ರಾವಣ ಸೋಲ್ಸಿರೋ ರಾಜರೆಲ್ಲರನ್ನ ಕಂಬಕ್ಕೆ ಕಟ್ಟಿ ಹಾಕಲಾಗಿತ್ತು. ಆ ರಾಜರೆಲ್ಲ ಇಂದ್ರನನ್ನ ಕಂಡು ನಗೋಕೆ ಶುರು ಮಾಡಿದಾಗ ಈತನಿಗೆ ತುಂಬಾ ಅವಮಾನ ಆಯಿತು. ಇಂದ್ರ ದುಃಖದಿಂದ ಬ್ರಹ್ಮದೇವನೇ ನನ್ನನ್ನ ಕಾಪಾಡು ಅಂತ ಬೇಡ್ಕೊಂಡ. ಆ ಪ್ರಾರ್ಥನೆಯನ್ನ ಕೇಳಿದ ಬ್ರಹ್ಮದೇವ ರಾವಣನ ಎದುರು ಪ್ರತ್ಯಕ್ಷನಾದ. ರಾವಣ, ಸ್ವರ್ಗಾಧಿಪತಿ ಇಂದ್ರನನ್ನ ನೀನು ಬಂಧಿಸಿರೋದು ಸರಿಯಲ್ಲ, ಅವನನ್ನ ಬಿಟ್ಟು ಬಿಡು ಅಂದ. ರಾವಣನಿಗೆ ಬ್ರಹ್ಮನನ್ನ ಕಂಡ್ರೆ ತುಂಬಾ ಗೌರವಾಯಿತು. ಹಾಗೆ ಆಗ್ಲಿ ಬ್ರಹ್ಮದೇವ ಅಂತ ಇಂದ್ರನನ್ನ ಬಿಡುಗಡೆ ಮಾಡ್ದ. ಇಂದ್ರನನ್ನ ಸೋಲಿಸಿದ್ದ ವಿಷಯ ಕೇಳಿ ವಿಜಯದ ಸಂಕೇತವಾಗಿ ಲಂಕೆಯಲ್ಲೆಲ್ಲ ಉತ್ಸವ ಆರಂಭ ಆಯಿತು. ಅದರಲ್ಲಿ ಭಾಗವಹಿಸಲು ಭೂಲೋಕದ ಎಲ್ಲ ರಾಜರುಗಳು ಬಂದರು. ರಾವಣನ ಧೈರ್ಯ, ಶಕ್ತಿ, ಸಾಮರ್ಥ್ಯನೆಲ್ಲ ಅವರು ಕೊಂಡಾಡಿದರು. ಆಗ ಮಹರ್ಷಿ ನಾರದ ಅಲ್ಲಿಗೆ ಬಂದ. ರಾವಣಾಸುರ, ಎಲ್ಲ ಲೋಕದ ರಾಜರುಗಳು ನಿನ್ನನ್ನು ಹೊಗಳಿ ಹಾಡ್ತಿದ್ದಾರೆ, ಆದರೆ ಒಬ್ಬ ಕಪಿರಾಜ ಮಾತ್ರ ನಿನ್ನ ಬಗ್ಗೆ ಬಹಳ ತಾತ್ಸಾರದಿಂದ ಮಾತಾಡ್ದ ಅಂದ. ಇದನ್ನು ಕೇಳಿ ರಾವಣನಿಗೆ ಮುಜುಗರವಾದಂತಾಯ್ತು. ಯಾರು ಆ ಕಪಿರಾಜ ಅಂತ ಸಿಟ್ಟಿಂದ ಕೇಳ್ದ. ಆತನ ಹೆಸರು ವಾಲಿ. ಆತನಿಗೆ ನೀನು ಏನು ಅಲ್ವಂತೆ, ಆ ಕಪಿಗಳ ರಾಜನನ್ನು ನೀನು ಕಂಬಕ್ಕೆ ಕಟ್ಟಿ ಹಾಕಿ ಬುದ್ಧಿ ಕಲಿಸ್ಬೇಕು ರಾವಣ ಅಂತ ನಾರದ ಹೇಳ್ದ. ರಾವಣನಿಗೆ ಸಹಿಸಲಾರದಷ್ಟು ಕೋಪ ಬಂತು. ಎಲ್ಲಿರ್ತಾನೆ ಆ ವಾಲಿ, ನನಗೆ ತೋರಿಸಿ ಎಂದ. ಆಗ ನಾರದ, ನನಗೆ ಆತನಿರೋ ಜಾಗ ಗೊತ್ತಿದೆ, ಬೇಕಾದ್ರೆ ನನ್ನ ಜೊತೆ ಬಾ, ಅವನಿರುವಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ. ರಾವಣ ತನ್ನ ಸೈನ್ಯನ ಸಜ್ಜುಗೊಳಿಸುವಂತೆ ಮಗ ಮೇಘನಾದಂಗೆ ಹೇಳ್ದ. ಆಗ ನಾರದ, ಅಯ್ಯೋ, ಒಂದು ಕಪಿ ಜೊತೆ ಯುದ್ಧ ಮಾಡೋಕೆ ಸೈನ್ಯ ಯಾಕೆ ರಾವಣ, ನೀನೊಬ್ಬನೇ ಅವನನ್ನ ಸೋಲಿಸ್ಬಹುದು ಬಾ, ಆತ ಕೇವಲ ಒಬ್ಬ ಕಪಿ ಅಂತ ರಾವಣನನ್ನ ವಾಲಿಯ ರಾಜ್ಯಕ್ಕೆ ಕರ್ಕೊಂಡು ಹೋದ. ಅವರಿಬ್ಬರೂ ಬೆಟ್ಟವೊಂದರ ಮೇಲೆ ನಿಂತರು. ಆಗ ನಾರದ, ರಾವಣ ಅಲ್ಲಿ ಕುಳಿತಿರೋನು ವಾಲಿ ಎಂದ. ಆದರೆ ರಾವಣನಿಗೆ ಆತ ಕಾಣಿಸ್ಲೇ ಇಲ್ಲ. ಎಲ್ಲಿ, ಇಲ್ಲಿ ಬೆಟ್ಟ ಮಾತ್ರ ಕಾಣ್ತಿದ್ಯಲ್ಲ ಅಂತ ರಾವಣ ಕೇಳ್ತಾನೆ. ಬೆಟ್ಟದಂತೆ ಕುಳಿತಿರುವವನೇ ವಾಲಿ, ಅವನು ಪ್ರಾರ್ಥನೆ ಮಾಡ್ತಾ ಇರೋ ಹಾಗೆ ಕಾಣತ್ತೆ. ಇದೇ ಸರಿಯಾದ ಸಮಯ, ಅವನ ಬಾಲವನ್ನ ಹಿಡಿದು ಎಳಿ ಆತನನ್ನ ಯುದ್ಧಕ್ಕೆ ಕರಿ ಅಂತ ನಾರದ ಸಲಹೆ ಮಾಡ್ದ. ವಾಲಿ ನೋಡೋಕೆ ರಾವಣನ 100 ಪಟ್ಟು ದೈತ್ಯನಾಗಿದ್ದ. ಆತನ ಆಕಾರ ಕಂಡೇ ರಾವಣನಿಗೆ ಭಯ ಆಗಿತ್ತು. ಆದರೂ ನಾರದನ ಮುಂದೆ ಸೋಲಬಾರದು ಅಂತ
ಮೆಲ್ಲನೆ ಬಾಲ ಹಿಡ್ದೆಳ್ದ. ಆದ್ರೆ ವಾಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದ. ಅಯ್ಯೋ ಇನ್ನೂ ಜೋರಾಗಿಳಿ ಅಂತ ನಾರದ ಹೇಳಿದಾಗ ರಾವಣ ಜೋರಾಗಿಳ್ದ. ನೋಡ್ತಾ ನೋಡ್ತಾ ವಾಲಿಯ ಬಾಲ ರಾವಣನ ಬಲಗೈಗೆ ಸುತ್ತಕೊಂಡಿತ್ತು. ಮುಂದೇನು ಮಾಡೋದಂತ ತಿಳಿದೆ ರಾವಣ ಎಡಗೈಯಿಂದ ಬಾಲ ಎಳೆದ. ಬಾಲ ಆ ಕೈಗೂ ಸುತ್ತಕೊಳ್ತು. ಕ್ರಮೇಣ ಬಾಲ ರಾವಣನ ಮೈಗೆಲ್ಲ ಬಲವಾಗಿ ಸುತ್ತಕೊಳ್ತು. ಆಗ ನಾರದ ಮುನಿ, ರಾವಣ ನನಗೆ ಬೇರೆ ಕೆಲಸ ಇದೆಯಪ್ಪ, ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೇ ಬಿಟ್ಟ. ಇತ್ತ ವಾಲಿ ಪ್ರಾರ್ಥನೆ ಮುಗಿಸಿ ಮೇಲೆದ್ದು ಆಕಾಶದಲ್ಲಿ ಹಾರ ತೊಡಗಿದ. ಅವನ ಬಾಲದಿಂದ ಬಂಧಿಸಲ್ಪಟ್ಟಿದ್ದ ರಾವಣನು ಕಣಿವೆ ಬೆಟ್ಟ ಸಾಗರಗಳ ಮೇಲೆ ಹಾರಾಡ್ದ. ಕಡೆಗೆ ವಾಲಿ ತನ್ನೂರಿಗೆ ಬಂದು ರಾಜಸಭೆನ ಕರೆದ. ಎಲ್ಲ ಕಪಿಗಳು ಸಭೆಗೆ ಆಗಮಿಸಿ ವಾಲಿಯ ಬಾಲದಲ್ಲಿ ಸಿಕ್ಕಾಕೊಂಡ ರಾವಣನನ್ನು ನೋಡಿ ಜೋರಾಗಿ ನಗೋಕ್ ಶುರು ಮಾಡಿದ್ರು. ಆಗ ವಾಲಿ ಯಾರದು ನನ್ನ ಬಾಲದಲ್ಲಿರೋರು ಅಂತ ಕೆಳಗೆ ನೋಡ್ದ. ರಾವಣನನ್ನು ಕಂಡು ಆಶ್ಚರ್ಯದಿಂದ, ಇದೇನು ಲಂಕಾಧಿಪತಿ, ನನ್ನ ಬಾಲದಲ್ಲಿ ನೀನು ಹೇಗೆ ಬಂದೆ ಅಂತ ಕೇಳ್ದ. ರಾವಣ ನಡೆದ ಸಂಗತಿಗಳನ್ನೆಲ್ಲ ಆತನ ಮುಂದೆ ಹೇಳ್ದ. ಆಗ ವಾಲಿ ರಾವಣನನ್ನ ಬಂಧನದಿಂದ ಬಿಡಿಸಿ, ರಾವಣಾಸುರ ಅಹಂಭಾವ ಯಾವಾಗಲೂ ಮನುಷ್ಯನಿಗೆ ಆಪತ್ತನ್ನು ತಂದೊಡ್ಡತ್ತೆ, ಶಕ್ತಿ ಮತ್ತು ಸಾಮರ್ಥ್ಯ ಒಳ್ಳೆ ಕೆಲಸಕ್ಕೆ ಬಳಕೆಯಾದರೆ ಒಳ್ಳೆಯದು, ನನ್ನಿಂದಾದ ತೊಂದರೆಗೆ ಕ್ಷಮಿಸು ಅಂತ ರಾವಣನನ್ನ ಬೀಳ್ಕೊಟ್ಟ. ತಾನೇ ಸರ್ವೋತ್ತಮ ಅಂತ ಬೀಗ್ತಾ ಇದ್ದ ರಾವಣಾಸುರ ನಾಚಿಕೆಯಿಂದ ತಲೆ ತಗ್ಗಿಸಿ ಅಲ್ಲಿಂದ ಹೊರಟ.